ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವ ಟಾಪಿಕ್. ಸೊ ಜಾಸ್ತಿ ಜನ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ವೈ ಐ ಎಮ್ ಆಲ್ಸೋ ವರ್ಕಿಂಗ್ ಇನ್ ನೈಟ್ ಶಿಫ್ಟ್. ಸೊ ಈ ಥರ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡುವಾಗ ನಮಗೆ ಬರುವ ಪ್ರಾಬ್ಲಮ್ಸ್, ಮತ್ತು ಈ ಥರ ನೈಟ್ ಶಿಫ್ಟ್ ಇರುವಾಗ ನಾವು ಹೆಂಗೆ ನಮ್ಮ ಬಾಡಿನ ಹೆಲ್ತಿಯಾಗಿ ಇಟ್ಕೊಬೋದು, ಪ್ಲಸ್ ನೈಟ್ ಶಿಫ್ಟಿಂದ ನಾವು ಹೆಂಗೆ ಎಸ್ಕೇಪ್ ಆಗೋದು, ನೈಟ್ ಶಿಫ್ಟ್ ಮಾಡಿಕೊಂಡೇ ಹೆಂಗೆ ನಾವು ಹೆಲ್ದಿಯಾಗಿ ಲೈಫ್ನ ಲೀಡ್ ಮಾಡ್ಬೋದು ಅನ್ನೋ ಕೆಲವೊಂದು ಇಂಪಾರ್ಟೆಂಟ್ ಆದ ಒಂದು ಟಿಪ್ಸ್ನ ಇಲ್ಲಿ ತಂದಿದ್ದೀನಿ. ಫಸ್ಟ್ ಆಫ್ ಆಲ್, ನೈಟ್ ಶಿಫ್ಟಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅಂತ ನೋಡಿದ್ರೆ, ಸೊ ಫಸ್ಟ್ ಬರೋದು ಇಂಡಸ್ಟ್ರೀಸ್. ಸೊ ಆಲ್ಮೋಸ್ಟ್ ಜಾಸ್ತಿ ಇಂಡಸ್ಟ್ರೀಸ್ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಪ್ಲಸ್ ಕಾಲ್ ಸೆಂಟರ್ಸ್ ಜಾಸ್ತಿ ಜನ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಜಾಸ್ತಿ ಜನ ಯು ಎಸ್ ಅಲ್ಲಿ ರಿಲೇಟೆಡ್ ಆಗಿರ್ತಾರಲ್ಲ, ಸೊ ಅವರ ಒಂದು ಕಾಲ್ಸ್ ಎಲ್ಲ ನೈಟ್ ಶಿಫ್ಟಲ್ಲೇ ಬರುತ್ತೆ. ಸೊ ಇದು ಬಿಟ್ಟರೆ ಮೆಡಿಕಲ್ ಪ್ರೊಫೆಷನಲ್ಸ್ ಕೂಡ ನೈಟ್ ಶಿಫ್ಟಲ್ಲಿ ಜಾಸ್ತಿ ಸತಿ ವರ್ಕ್ ಮಾಡ್ತಾನೆ ಇರ್ತಾರೆ. ಸೊ ಆಲ್ಮೋಸ್ಟ್ ಒಂದು 12 hours ವರ್ಕ್ ಮಾಡೋ ಪೀರಿಯಡಾಗೆ ಇರುತ್ತೆ. ಸೊ ಪ್ಲಸ್ ಪೊಲೀಸ್ ಆಫೀಸರ್ಸ್, ಸೊ ಪೊಲೀಸ್ ಆಫೀಸರ್ಸ್ ಕೂಡ ನೈಟ್ ಶಿಫ್ಟಲ್ಲಿ ಇರ್ತಾರೆ, ನೈಟ್ ಡ್ಯೂಟಿದಲ್ಲಿರ್ತಾರೆ. ಸೊ ಈ ಥರ ಇರುವ ಸಮಯದಲ್ಲಿ ಹೆಂಗೆಲ್ಲ ನಾವು ನಮ್ಮ ಒಂದು ಆ್ಯಕ್ಟಿವಿಟೀಸ್ನ ಕಂಟ್ರೋಲ್ ಮಾಡ್ಕೊಬೋದು ಅಂದರೆ, ಫಸ್ಟ್ ನಂಬರ್ ಒನ್ ಥಿಂಗ್ ನಾವು ಥಿಂಕ್ ಮಾಡಬೇಕಾಗಿರೋದೆಲ್ಲ, ಸೊ ಜಸ್ಟ್ ನೇಚರ್. ಸೊ ನೇಚರ್ ಏನು ಹೇಳುತ್ತೆ ಅಂದರೆ, ಸೊ ರಾತ್ರಿ ಅನ್ನೋದು ಬರೀ ನಿದ್ದೆ ಮಾಡೋಕ್ಕೆ ಮಾತ್ರ. ಸೊ ಅದರಲ್ಲಿ ನಾವು ಕೆಲಸ ಮಾಡ್ತೀವಿ ಅಂದರೆ ಆಗಲ್ಲ. ಸೊ ದಟ್ ಈಸ್ ಅಗೇನ್ಸ್ಟ್ ಟು ದ ನೇಚರ್. ಸೊ ಯಾವುದೇ ಒಂದು ವಿಷಯ ಅಗೇನ್ಸ್ಟ್ ಟು ದ ನೇಚರ್ಗೆ ಹೋದಾಗ, ಸೊ ಅದನ್ನು ನಾವು ರೆಸಿಸ್ಟ್ ಮಾಡೋಕ್ಕಾಗಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಅವರ್ ಜಾಬ್, ವಿ ಶುಡ್ ಡೂ ಇಟ್. ಸೊ ಅದರಿಂದ ಏನೇನೆಲ್ಲ ಮಾಡ್ಬೋದು ಅಂತ ಕೇಳಿದ್ರೆ, ಸೊ ನೈಟ್ ಶಿಫ್ಟಲ್ಲಿ ಆ್ಯಕ್ಟಿವ್ ಆಗಿ ಇರೋಕ್ಕೆ ಏನೇನೆಲ್ಲ ಮಾಡ್ಬೋದು. ಸೊ ನಂಬರ್ ಒನ್ ಪಾಯಿಂಟ್ ಏನಿರುತ್ತೆ ಅಂದರೆ, ಇಂಟೇಕ್ ಕೆಫೈನ್. ಎಸ್, ಕೆಫೈನ್ ಅಂದರೆ ಕಾಫಿನ ಅಂತ ಕೇಳ್ಬೋದು. ಎಸ್, ಜಾಸ್ತಿ ಜನ ಕಾಫಿ ಕುಡಿಯೋರು ಇರ್ತೀರ, ಬಟ್ ಕೆಫೈನ್ ಏನು ಮಾಡುತ್ತೆ ಅಂದರೆ, ನಿಮ್ಮ ಒಂದು ಸ್ಲೀಪಿಂಗ್ ಟೈಮ್ ಏನಿರುತ್ತಲ್ಲ, ಸೊ ಆ ಟೈಮ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಕೊಡುತ್ತೆ. ಸೊ ಒಂದು ನಾರ್ಮಲಾಗಿ ಹೇಳಬೇಕಂದ್ರೆ, ಕೆಫೈನ್ ಇಂಟೇಕ್ ಮಾಡಿದಾಗ ಸ್ಲೀಪ್ನ ಡಿಸ್ಟರ್ಬ್ ಮಾಡಿ ಸ್ಲೀಪ್ನ ಇನ್ನೂ ಡಿಲೇ ಮಾಡಿಕೊಡುತ್ತೆ. ಸೊ ಬಿಫೋರ್ ನೀವು ಕೆಲಸಕ್ಕೆ ಹೋಗೋಕ್ಕೆ ಮುಂಚೆ, ಸೊ ಒಂದು ಕಪ್ ಆಫ್ ಕಾಫಿ, ಸೊ ವೆರಿ ಸ್ಟ್ರಾಂಗ್ ಆಗಿ ಕುಡಿಬೋದು. ನಾರ್ಮಲಾಗಿ ನಾನೇನು ಮಾಡ್ತಿದ್ದೆ ಅಂದರೆ, ಜಸ್ಟ್ 2 rupees ಇರುವ ಒಂದು ಪ್ಯಾಕೆಟ್ಸ್ನ ತಗೊಂಡು 1-4 hours ಬಿಫೋರ್ ಒಂದು, ಮತ್ತು ಇನ್ ಬಿಟ್ವೀನ್ ಒಂದು 4 hours ಜಾಸ್ತಿ ಅಂದರೆ ಒಂದು 2 times ಕಾಫಿ ಕುಡಿದ್ರೆ, ಸೊ ಆಲ್ಮೋಸ್ಟ್ ಅಲರ್ಟ್ನೆಸ್ಸಾಗೆ ಇರ್ಬೋದು. ಸೊ ಬ್ಲ್ಯಾಕ್ ಕಾಫಿ ಹೇಳ್ತೀನಿ, ಐ ಸಜೆಸ್ಟ್ ಓನ್ಲಿ ಬ್ಲ್ಯಾಕ್ ಕಾಫಿ. ಸೊ ಈ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ, ಸೊ ಅಲರ್ಟ್ನೆಸ್ ಅನ್ನೋದು ಬರುತ್ತೆ, ನಮ್ಮ ಸ್ಲೀಪಿಂಗ್ ಪ್ಯಾಟರ್ನ ಡಿಸ್ಟರ್ಬ್ ಮಾಡಿ ಒಂದು ಹೊಸ ಪ್ಯಾಟರ್ನ್ಗೆ ಬಂದುಬಿಡ್ತೀವಿ. ಸೊ ಆಲ್ಮೋಸ್ಟ್ ಸ್ಲೀಪಲ್ಲಿ ಶ್ಯಾಟರ್ಡ್ ಆಗೋಗುತ್ತೆ. ಸೆಕೆಂಡ್ ಪಾಯಿಂಟ್ ಏನು ಮಾಡ್ಬೋದು ಅಂದರೆ, ಟೇಕ್ ಕೇರ್ ಆಫ್ ಯುವರ್ ಫುಡ್. ಸೊ ಡ್ಯೂ ಟು ನಾವು ಕೆಫೈನ್ನ ಕನ್ಸ್ಯೂಮ್ ಮಾಡಿರ್ತಿರಲ್ಲ, ಸೊ ಅದರಿಂದ ಜಾಸ್ತಿ ಡಿಹೈಡ್ರೇಷನಲ್ಲಿ ಬಾಡಿ ಹೋಗ್ಬಿಡುತ್ತೆ. ಸೊ ಇನ್ ಕೇಸ್ ನೈಟೆಲ್ಲ ನಿದ್ದೆ ಮಾಡಿದಿರಾ, ಸೊ ನೆಕ್ಸ್ಟ್ ಡೇ ನೀವು ನಿದ್ದೆ ಮಾಡಬೇಕಾಗಿದ್ರೆ ನಿಮಗೊಂಥರ ಸೋರ್ನೆಸ್ ಅನಿಸ್ತಾ ಇರುತ್ತೆ, ಸೊ ಥ್ರಾಟಲ್ಲಿ. ಸೊ ಈ ಸೋರ್ನೆಸ್ಸು ಯಾಕೆ ಅಂತ ಕೇಳಿದ್ರೆ, ನಮ್ಮ ಬಾಡಿ ಡಿಹೈಡ್ರೇಟ್ ಆಗಿಬಿಡುತ್ತೆ. ಆ್ಯಕ್ಚುಲಿ ನಾವು ಯಾವಾಗಲೂ ಅವೇಕನ್ ಆಗಿರೋದು ಬಂದುಬಿಟ್ಟು ಮಾರ್ನಿಂಗಲ್ಲಿ ಮಾತ್ರ. ಸೊ ಮಾರ್ನಿಂಗಲ್ಲಿ ಅವೇಕನ್ ಆಗಿರೋದ್ರಿಂದ ಜಾಸ್ತಿ ವಾಟರ್ ಕನ್ಸಂಪ್ಷನ್ನ ಮಾಡ್ತೀವಿ, ಬಟ್ ಈಗ ನೈಟ್ ಶಿಫ್ಟಲ್ಲಿ ಇರೋವಾಗ ಸೊ ಜಾಸ್ತಿ ವಾಟರ್ ಕನ್ಸಂಪ್ಷನ್ ಮಾಡಲ್ಲ. ಸೊ ಅದನ್ನು ಜಾಸ್ತಿ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಅವರ್ಲಿ ಒನ್ಸ್ ಗಲ್ಪ್ 1 tumbler ಆಫ್ ವಾಟರ್. ಸೊ ಈ ಥರ ಟಂಬ್ಲರ್ ಆಫ್ ವಾಟರ್ ಕುಡಿಯೋದ್ರಿಂದ ನಾವು ಕೀಪ್ ಆನ್ ಹೈಡ್ರೇಟೆಡ್ ಆಗಿರ್ತೀವಿ, ನಮ್ಮ ಸಿಸ್ಟಮ್ಗೆ ಒಂದು ಆ್ಯಕ್ಟಿವ್ನೆಸ್ ಅನ್ನೋದು ಕೊಡ್ತಾ ಇರ್ತೀವಿ. ಸೊ ನಾನು ನಿದ್ದೆ ಮಾಡಿಲ್ಲ, ದಿಸ್ ಈಸ್ ದ ವರ್ಕಿಂಗ್ ಟೈಮ್ ಫಾರ್ ಮೀ ಅನ್ನೋ ಒಂದು ಅಲರ್ಟ್ನೆಸ್ನ ಕೊಡ್ತಾ ಇರ್ತೀವಿ. ಸೊ ಇದು ಬಿಟ್ಟು ಏನು ತಿನ್ನಕ್ಕೆ ಹೋಗಬಾರ್ದು. ಸೊ ಆಫ್ಟರ್ 8 o'clock ಜಾಸ್ತಿ ಜನ ಏನು ಸಜೆಸ್ಟ್ ಮಾಡ್ತಾರೆ ಅಂದರೆ, ಸೊ 8 o'clock ಆದಮೇಲೆ ನೈಟ್ ಶಿಫ್ಟ್ ಇದ್ರೂ ನೈಟಲ್ಲಿ ಏನು ಕನ್ಸ್ಯೂಮ್ ಮಾಡೋಕ್ಕೆ ಹೋಗ್ಬಾರ್ದು, ಎಕ್ಸ್ಪೆಷಲಿ ಜಂಕ್ ಆ್ಯಂಡ್ ಹೆವಿ ಫುಡ್ಸ್, ರೈಸ್ ಐಟಮ್ಸ್. ಸೊ ಈ ಥರ ಏನೇ ಒಂದು ವಿಷಯ ಇದ್ದರೆ ನೈಟ್ ಟೈಮಲ್ಲಿ ಕುಡಿಯೋಕ್ಕೆ ಹೋಗಬಾರ್ದು. ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಲೋ ಕಾರ್ಬ್ ಹೈ ರಿಚ್ ಪ್ರೋಟೀನ್ ಆಗಿರುವ ಒಂದು ಫುಡ್ಸ್ನ ತಗೊಬೋದು. ಬೆಸ್ಟ್ ಆಲ್ಟರ್ನೇಟಿವ್ ಏನು ಅಂತ ಕೇಳಿದ್ರೆ, ಎಸ್, ಫ್ರೂಟ್ಸ್ ಇದೆ, ಬನಾನಾ ಇದೆ, ಆ್ಯಪಲ್ ಇದೆ, ಗ್ರೀನ್ ಟೀ ಯೂಸ್ ಮಾಡ್ಬೋದು, ಮತ್ತು ಕಾಫಿ ಯೂಸ್ ಮಾಡ್ಬೋದು. ಸೊ ಈ ಥರ ಇರೋ ಡ್ರಿಂಕ್ ಬಿಟ್ಟರೆ ಬೇರೆ ಏನಿರುತ್ತೆ, ಜ್ಯೂಸ್ನ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಥರ ಒಂದು ಫುಡ್ ಐಟಮ್ಸ್ನೆಲ್ಲ ಸೆಲೆಕ್ಟ್ ಮಾಡಿಟ್ಕೊಳ್ಳಿ. ಸೊ ಇದನ್ನು ಇನ್ ಬಿಟ್ವೀನ್ ಯುವರ್ ನೈಟ್ ಶಿಫ್ಟಲ್ಲಿ ನೀವು ಕನ್ಸ್ಯೂಮ್ ಮಾಡ್ಬೋದು. ಕೆಲಸಕ್ಕೆ ಹೋಗೋಕ್ಕೆ ಮುಂಚೆ, ಸೊ ಇನ್ ಕೇಸ್ ನಿಮಗೆ ವರ್ಕ್ ಬಂದುಬಿಟ್ಟು ಅರೌಂಡ್ ಒಂದು 6 o'clock ಇಲ್ಲ 8 o'clock ಸ್ಟಾರ್ಟ್ ಆಗುತ್ತಂದರೆ, ಸೊ ಬಿಫೋರ್ ದಟ್ ಹ್ಯಾವ್ ಅ ಹೆವಿ ಮೀಲ್. ಸೊ ಹೆವಿಯಾಗಿ ಒಂದು ಮೀಲ್ನ ತಿನ್ಬಿಟ್ಟು ಹೋಗಬೇಕು. ಯಾಕೆ ಅಂದರೆ ಅದೊಂಥರ ಫ್ಯೂಯಲ್ ಥರ ಕೆಲಸ ಮಾಡುತ್ತೆ, ಆಲ್ಮೋಸ್ಟ್ ನಮಗೆ ಸ್ಟೆಬಿಲಿಟಿನ ಕೊಡೋಕ್ಕೋಸ್ಕರ. ಸೊ ಬಿಫೋರ್ ಮೀಲ್ನ ಮಾತ್ರ ಸ್ಕಿಪ್ಪೇ ಮಾಡಬಾರ್ದು. 1 hour or 2 hours ಬಿಫೋರ್ ಬಂದುಬಿಟ್ಟು ಒಂದು ಹೆವಿ ಮೀಲ್, ನಾವು ಊಟ ಏನು ತಿಂತೀವಲ್ಲ ಮಧ್ಯಾಹ್ನ, ಸೊ ಆ ಥರ ಒಂದು ಮೀಲ್ನ ಕನ್ಸ್ಯೂಮ್ ಮಾಡಲೇಬೇಕು. ಥರ್ಡ್ ಪಾಯಿಂಟ್ ಏನಿರುತ್ತೆ ಅಂದರೆ, ಎಕ್ಸಸೈಸ್ ಬಿಫೋರ್ ಯು ಗೋ ಫಾರ್ ದ ವರ್ಕ್. ಎಸ್, ದಿಸ್ ಇಸ್ ಮೋಸ್ಟ್ ಡಿಫಿಕಲ್ಟ್, ಗೊತ್ತಾಗ್ತಾ ಇದೆ. ಸೊ ಜಾಸ್ತಿ ಜನ ಥಿಂಕ್ ಮಾಡ್ತೀರಾ ಎಕ್ಸಸೈಸಾ, ಆಲ್ಮೋಸ್ಟ್ ವರ್ಕ್ ಮಾಡಿ ಬರೋ ಅಷ್ಟೊತ್ತಿಗೆ ತಲೆ ಕೆಟ್ಟೋಗಿರುತ್ತೆ. ಸೊ ಇದರಲ್ಲಿ ಎಕ್ಸಸೈಸ್
ಎಲ್ಲಿ ಹೆಂಗೆ ಅಂತ ಕೇಳಿದ್ರೆ, ಎಸ್ ನೀವು ಜಿಮ್ಗೆ ಹೋಗಿ ಎಕ್ಸಸೈಸ್ ಮಾಡಬೇಕಂತೆಲ್ಲ ಏನೂ ಇಲ್ಲ, ಜಸ್ಟ್ 10 to 15 minutes ಬಾಡಿ ವಾರ್ಮ್ ಅಪ್ ವರ್ಕೌಟ್ಸ್ ಇದೆ. ಸೊ ಒಂದೇ ಜಾಗದಲ್ಲಿ ಮಾಡುವ ವರ್ಕೌಟ್ಸ್ ಜಾಸ್ತಿ ಇರುತ್ತೆ, ಆಲ್ ಬಾಡಿ ಸರ್ಕ್ಯೂಟ್ ವರ್ಕೌಟ್ಸ್ ಜಾಸ್ತಿ ಇದೆ. ಅದ್ರ ಬಗ್ಗೆ ಏನಾದರೂ ವೀಡಿಯೋ ಬೇಕಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಐ ವಿಲ್ ಮೇಕ್ ಎ ಡೆಡಿಕೇಟೆಡ್ ಓವರ್ಆಲ್ ಬಾಡಿ ವರ್ಕೌಟ್ ವೀಡಿಯೋ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಆ ವೀಡಿಯೋನೂ ಬಂದೇ ಬರುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಬೇಕಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಜಸ್ಟ್ ಒಂದು 10 to 15 minutes ವಾರ್ಮ್ ಅಪ್ ಮಾಡಿ ವರ್ಕೌಟ್ ಮಾಡಿ. ಸೊ ಈ ಥರ ಒಂದು ವಿಷಯ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಸೊ ಸಿಂಪಲ್ಲಾಗಿ ಹೇಳಬೇಕಂದ್ರೆ ನಮ್ಮ ಬಾಡಿದಲ್ಲಿ ಅಲರ್ಟ್ನೆಸ್ ಬರುತ್ತೆ. ಸೊ ಬ್ಲಡ್ ಚೆನ್ನಾಗಿ ಪಂಪ್ ಆಗುತ್ತೆ, ಬ್ಲಡ್ ಪಂಪಿಂಗ್ ಅನ್ನೋದು ಚೆನ್ನಾಗಿ ಇರುತ್ತೆ, ಎಂಡ್ರೋಫಿನ್ ಅನ್ನೋ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಸೊ ನಿಮಗೆ ಸ್ಟ್ರೆಸ್ ಹಾರ್ಮೋನ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ಇದರಿಂದ ನೀವು ರಿಫ್ರೆಶಿಂಗ್ ಆಗಿರ್ತೀರಾ, ಪ್ಲಸ್ ಅಲರ್ಟ್ನೆಸ್ ಆಗಿರ್ತೀರಾ. ಫೋರ್ತ್ ಪಾಯಿಂಟ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿ ಆಗಿದೆ. ಸೊ ಕ್ಯಾರಿಯರ್ ಸ್ನ್ಯಾಕ್ಸ್. ನೋ ಸ್ನ್ಯಾಕ್ ಅಂದರೆ ಜಾಸ್ತಿ ಜನ ಏನು ಥಿಂಕ್ ಮಾಡ್ತೀರಾ, ಸೊ ಮಿಚ್ಚರ್ ತೊಗೊಂಡೋಗ್ಬೋದು, ಚಾಕ್ಲೇಟ್ ತೊಗೊಬೋದು. ಸೊ ಈ ಥರ ಬೇರೆ ಏನೇನೋ ವಿಷಯಗಳು ನಿಮಗೆ ಫೇವ್ರೇಟ್ ಆಗಿರೋ, ಹಾಂ ಕೇಕು ಮತ್ತು ಬಿಸ್ಕೆಟು, ಸಮೋಸಾಸು, ಪಪ್ಸು, ಈ ಥರ ಜಂಕ್ ಫುಡ್ಸ್ನೆಲ್ಲ ಜಾಸ್ತಿ ಜನ ನೈಟ್ ಶಿಫ್ಟಲ್ಲಿ ತಿಂತಾ ಇರ್ತಾರೆ. ಸೊ ದಟ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಸ್ ಯುವರ್ ಡೈಜೆಸ್ಟಿವ್ ಸಿಸ್ಟಮ್ ಅಂತಲೇ ಹೇಳ್ತೀನಿ. ಅದನ್ನು ಮಾರ್ನಿಂಗ್ ತಿಂದ್ರೇ ತುಂಬ ತಪ್ಪು, ಬಟ್ ನೈಟ್ ಟೈಮಲ್ಲಿ ತಿಂದರೆ ಇನ್ನೂ ತುಂಬಾ ತಪ್ಪು ಅಂತ ಹೇಳ್ಬೋದು. ಸೊ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ನೀವೇನು ತೊಗೊಂಡು ಹೋಗ್ಬೋದು ಅಂದರೆ, ಸೊ ಬನಾನಾ ತೊಗೊಂಡೋಗಿ, ಆ್ಯಪಲ್ ತೊಗೊಂಡೋಗಿ, ಆರೆಂಜ್ ತೊಗೊಂಡೋಗಿ. ಸೊ ಇಟ್ ಮೇ ಬಿ ಎನಿ ಕೈಂಡ್ ಆಫ್ ಫ್ರೂಟ್ಸ್ ಪ್ಲಸ್ ಫ್ರೂಟ್ ಜ್ಯೂಸ್ ಆರ್ ಯೋಗರ್ಟ್. ಸೊ ಈ ಥರ ಜಾಸ್ತಿ ವಿಷಯಗಳಿದೆ. ಸೊ ನಟ್ಸ್, ಸೊ ಈ ಥರ ಜಾಸ್ತಿ ಹೆಲ್ದಿ ಆಪ್ಷನ್ಸ್ ಇರುವ ಪ್ರೋಟೀನ್ ರಿಚ್ ಫುಡ್ಸ್ನ ನೀವು ತೊಗೊಂಡೋಗಿ, ನಿಮ್ಗೆ ಯಾವಾಗ ಹಸಿವಾಗುತ್ತೋ, ಸೊ ಇಲ್ಲ ಶಿಫ್ಟ್ ಮುಗ್ದಿದ ತಕ್ಷಣ ನಿಮಗೆ ಹಸಿವಾಗ್ತಿದ್ರೆ ಅದನ್ನು ತಿನ್ನೋದ್ರಿಂದ ಸೊ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಟೇಕ್ ಕೇರ್ ಅಬೌಟ್ ದಟ್. ಫಿಫ್ತ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇನ್ ಕೇಸ್ ನೀವೇನಾದರೂ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡ್ತಾ ಇದ್ರೆ, ಸೊ ಡೆಫಿನೆಟ್ಲಿ ಐ ಸಜೆಸ್ಟ್ ಯು ಯು ಶುಡ್ ಟೇಕ್ ಕೇರ್ ಆಫ್ ಯುವರ್ ಸ್ಲೀಪ್. ಜಾಸ್ತಿ ಜನಾಗಿರುವ ಮೇಜರ್ ಪ್ರಾಬ್ಲಮ್ ಏನಂದರೆ, ಸೊ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡುವಾಗ ಡೇ ಮಾರ್ನಿಂಗ್ ಎಲ್ಲರೂ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಟೈಮಲ್ಲಿ ನಾವು ನಿದ್ರೆ ಮಾಡಬೇಕು. ಸೊ ದಿಸ್ ಈಸ್ ಮೋಸ್ಟ್ ಚಾಲೆಂಜಿಂಗ್, ಏನೇನೋ ನಡೀತಾ ಇರುತ್ತೆ. ಸೊ ಬೆಸ್ಟ್ ಥಿಂಗ್ ಟು ಡೂ, ನೀವೊಂದು ಎರಡು ವಿಷಯನ ತಗೊಳ್ಳೇಬೇಕು ಏನಂತ ಕೇಳಿದ್ರೆ, ಸೊ ಏರ್ ಪ್ಲಗ್ಸ್. ಸೊ ಏರ್ ಪ್ಲಗ್ಸ್ ತೊಗೊಳೋದು ಬೇಕಾಗೇ ಇಲ್ಲ ಅನಿಸುತ್ತೆ. ಸೊ ಜಸ್ಟ್ ಒಂದೆರಡು ಹತ್ತಿನ ರೋಲ್ ಮಾಡಿ ನಿಮ್ಮ ಕಿವಿದಲ್ಲಿ ಇಟ್ಕೊಂಬಿಡಿ. ಸೊ ನೆಕ್ಸ್ಟ್ ನೀವು ತೊಗೊಬೇಕಾಗಿರುವ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಐ ಮಾಸ್ಕ್. ಎಸ್ ಫೇಸ್ ಮಾಸ್ಕ್ ಅಲ್ಲ, ಐ ಮಾಸ್ಕ್, ಬಟ್ ನೀವು ಫೇಸ್ ಮಾಸ್ಕ್ನ ಕೂಡ ಐ ಮಾಸ್ಕಾಗಿ ಯೂಸ್ ಮಾಡ್ಬೋದು, ಬಟ್ ಅಷ್ಟು ಕಂಫರ್ಟಬಲ್ ಆಗಿ ಇರಲ್ಲ. ಸೊ ಐ ಮಾಸ್ಕ್ ತುಂಬಾ ಚೀಪಾಗಿರುತ್ತೆ. ಸೊ ಆನ್ಲೈನ್ ಸೈಟ್ಸಲ್ಲಿ ಇದ್ದೇ ಇರುತ್ತೆ, ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಇದ್ದೇ ಇರುತ್ತೆ, ನೀವು ಹೋಗಿ ಪರ್ಚೇಸ್ ಮಾಡ್ಕೊಬೋದು. ಐ ಮಾಸ್ಕ್ ಹಾಕೋಳೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂದರೆ, ಸೊ ಇನ್ ಕೇಸ್ ನೀವು ಮಾರ್ನಿಂಗ್ ಮಲ್ಕೊಂಡ್ರೂ ಯಾರೋ ಬಂದು ಲೈಟ್ ಹಾಕ್ಬಿಡ್ತಾರೆ, ಇಲ್ಲ ನಾವು ಮಲ್ಕೊಂಡಿರೋ ಸಿಚುವೇಶನ್ ನಮಗೆ ಡಾರ್ಕ್ ಆಗಿ ಕಣ್ಣು ಮುಚ್ಚಿದ್ರೂ ಒಂಥರ ಬ್ರೈಟ್ನೆಸ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಸೊ ಅದರಿಂದ ಐ ಮಾಸ್ಕ್ ಹಾಕ್ಕೊಂಡ್ರೆ ನಿಮಗೆ ನಿದ್ದೆ ಈಸಿಯಾಗಿ ಬರುತ್ತೆ, ಅದರಿಂದ ಜಾಸ್ತಿ ಸಮಯ ನೀವು ನಿದ್ದೆ ಮಾಡ್ಬೋದು. ಪ್ಲಸ್ ಬಿಫೋರ್ ಗೋಯಿಂಗ್ ಟು ದ ಸ್ಲೀಪ್ ಹ್ಯಾವ್ ಎ ಗುಡ್ ಪ್ಲೆಸೆಂಟಾಗಿರುವ ಒಂದು ಮೀಲ್ನ ತಿಂದುಬಿಟ್ಟು ನಿದ್ರೆ ಮಾಡಿದೆ ಕಂಟಿನ್ಯೂಸ್ ಆಗಿ, ಏನಿಲ್ಲ ಅಂದರೂ ಒಂದು 5 to 6 hours ನಿದ್ದೆ ಮಾಡ್ಬೋದು. ಸೊ ದೀಸ್ ಆರ್ ದ 5 important tips ನಾವು ಮೈಂಡಲ್ಲಿ ಇಟ್ಕೊಂಡಿರಬೇಕು ಇನ್ ಕೇಸ್ ವಿ ಆರ್ ವರ್ಕಿಂಗ್ ಇನ್ ನೈಟ್ ಶಿಫ್ಟ್. ಸೊ ಈ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇನ್ ಕೇಸ್ ಹೆಲ್ಪ್ಫುಲ್ ಆಗಿದ್ದರೆ ಜಾಸ್ತಿ ಜನರ ಹತ್ರ ಶೇರ್ ಮಾಡಿ, ಪ್ಲಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ಬೇಗನೆ 1K ರೀಚ್ ಮಾಡ್ತೀವಿ. ಸೊ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಅಂಟಿಲ್ ದೆನ್ ಸಿ ಯು, ಬಾಯ್, ಟೇಕ್ ಕೇರ್.